ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ವೀಕ್ಷಿಸ್ತಾ ಇರಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಕರ್ನಾಟಕ ರಾಜ್ಯ ಆರೋಗ್ಯ ಸಹಾಯಕರ ಮತ್ತು ಮೇಲ್ವಿಚಾರ ಸಂಘದ ಕೇಂದ್ರ ಸಂಘ ಬೆಂಗಳೂರು ರಾಜ್ಯಾಧ್ಯಕ್ಷರಾದ ನಾನು ಬಿ ಎ ಕುಂಬಾರ್. ನಮ್ಮ ಸಹೋದರ ಸಹೋದರ ಆರೋಗ್ಯ ಸಹಾಯಕರು ಮತ್ತು ನಮ್ಮ ಮಹಿಳಾ ಮತ್ತು ಪುರುಷರ ಹಲವು ಬೇಡಿಕೆಗಳ ಸಲುವಾಗಿ ನಾವು ಕೆಲವು ದಿನಗಳಿಂದ ಎಷ್ಟೋದಿಂದ ನಾವು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ನಾವು ಎಲ್ಲ ಜನಪ್ರತಿನಿಧಿಗಳಾಗಲಿ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಆರೋಗ್ಯ ಸಚಿವರಾಗಲಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಇವತ್ತಿನವರೆಗೆ ನಮ್ಮದು ಯಾವುದೇ ಬೇಡಿಕೆಯನ್ನು ಇಡಲಿಲ್ಲ. ಯಾವುದಂದರೆ ಪ್ರಥಮವಾಗಿ ನಮ್ಮ ಆರೋಗ್ಯ ಸಹಾಯಕರ ಪದನಾಮ ಬದಲಾವಣೆ. ಇವತ್ತು ನಾವು ಅದನ್ನು ಆರೋಗ್ಯ ನಿರೀಕ್ಷಕರು ಅಥವಾ ಸಮುದಾಯ ಆರೋಗ್ಯ ಅಧಿಕಾರಿ ಅಂತ ನಾವು ಬದಲಾವಣೆ ಮಾಡಲಿಕ್ಕೆ ಈಗ ಮಾನ್ಯ ಸಚಿವರಲ್ಲಿ ಮನವಿ ಮಾಡ್ಕೊಂಡೇವೆ. ಅದೇ ಪ್ರಕಾರ ಕನಿಷ್ಠ ಇಪ್ಪತ್ತೈದರಿಂದ ಮೂವತ್ತು ವರ್ಷ ಆಯಿತು ನಮ್ಮದು ಹತ್ತೊಂಬತ್ತು ನೂರ ಎಪ್ಪತ್ತ್ನಾಲ್ಕರಿಂದ ನಮ್ಮ ಆರೋಗ್ಯ ಸಹಾಯಕರ ವೇತನ ತಾರತಮ್ಯದಲ್ಲಿ ನಾವು ಮನವಿ ಮಾಡಿ ಸರ್ಕಾರಕ್ಕೆ ಮನವಿ ಕೊಡಿದ್ವು, ಮುಷ್ಕರ ಮಾಡಿದ್ವು, ಸತ್ಯಾಗ್ರಹ ಮಾಡಿದ್ವು, ಪ್ರತಿಭಟನೆ ನಮ್ಮ ಎಲ್ಲ ಕನಿಷ್ಠ ನಾವು 18,000 ಕರ್ನಾಟಕ ರಾಜ್ಯದಲ್ಲಿ ನಾವು ಕಾರ್ಯನಿರ್ವಹಿಸುತ್ತಿರುವ ಒಟ್ಟು ಮಹಿಳಾ ಮತ್ತು ಪುರುಷ ಆರೋಗ್ಯ ಸಹಾಯಕರು 18,000 ಜನ ನಾವು ಎಷ್ಟೋ ಸಲ ಮನವಿ ಮಾಡಿಕೊಂಡ್ರು ಏನೂ ಪ್ರಯೋಜನ ಆಗಿಲ್ಲ. ಆದರೆ ಇಲ್ಲಿ ಮೊದಲಿದ್ದಂಥ ಮೊದಲು ಕೆಲವು ನಮ್ಮ ವೃಂದದ ಬೇರೆ ಬೇರೆ ನಮ್ಮ ಇಲಾಖೆಯಲ್ಲಿ ವೃಂದದವರು ನಮಗಿಂತ ಕಡಿಮೆ ವೇತನ ಅಂತ ಪಡೆಯುತ್ತಿದ್ದರು. ಆದರೆ ಇಲ್ಲಿವರೆಗೆ ನಮ್ಗೆ ಅವ್ರಿಗಿಂತ ನಾವು ಕಡಿಮೆಯಾಗಿ ವೇತನ ಪಡಿತಿದ್ದೀವಿ. ಆದರೆ ಆರನೇ ವೇತನದಲ್ಲಿ ಎರಡನೇ ಸಂಪುಟದಲ್ಲಿ ನಮ್ಗೆ ವೇತನದ ತಾರತಮ್ಯ ಅನ್ಯಾಯ ಆಗಿದೆ ಅಂತ ಅದು ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ರು ಅದನ್ನು ಕ್ಯಾಬಿನೆಟ್ನಲ್ಲಿ ಸರ್ಕಾರವನ್ನು ನಮಗೆ ಅದನ್ನು ಪುರಸ್ಕರಿಸಿಲ್ಲ. ಆದ ಕಾರಣ ನಾವು ನಮಗೆ ಅನ್ಯಾಯ ಆಗಿದೆ. ಆ ಉದ್ದೇಶದಿಂದ ನಾವು ಈ ದಿನ ಈ ಮುಂದಿನ ದಿನಗಳಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಾರಿ ಮಾನ್ಯ ಆರೋಗ್ಯ ಸಚಿವರಿಗೆ ನಾವು ಮನವಿ ಕೊಡುವ ಎಲ್ಲ ನಮ್ಮ ಧಾರವಾಡ ಜಿಲ್ಲಾ ಅಧ್ಯಕ್ಷರು ಮತ್ತು ಬಾಗಲಕೋಟು ಇನ್ನುಳಿದನ್ನೆಲ್ಲ ನಮ್ಮ ರಾಯಚೂರು ಜಿಲ್ಲಾ ಅಧ್ಯಕ್ಷರು ಎಲ್ಲರೂ ನಮ್ಮ ಪದಾಧಿಕಾರಿಗಳು ಭಾಗವಹಿಸಿ ಮಾನ್ಯ ಆರೋಗ್ಯ ಸಚಿವರಿಗೆ ಮನವಿ ಕೊಟ್ಟಿವಿ. ಈ ಅವ್ರ ಸ್ಪಂದನೆ ಕೊಟ್ಟು ನಾಳೆ 11 ಗಂಟೆಗೆ ಬೆಂಗಳೂರಿನಲ್ಲಿ ವಿಧಾನಸೌಧದಲ್ಲಿ ಸಭೆ ಇದೆ. ನಮ್ಮ ಇಲಾಖೆ ಸಂಬಂಧಪಟ್ಟದ್ದು ಆ ಸಭೆಯಲ್ಲಿ ಇದನ್ನು ನಿಮ್ಮ ಬೇಡಿಕೆಗಳನ್ನು ಈಡೇರಿಸ್ತೇವೆ ಅಂತ ಹೇಳಿದ್ದಾರೆ. ಒಂದು ವೇಳೆ ನಾವು ಭರವಸೆ ಕೊಟ್ಟಿದ್ದಾರೆ, ಯಾಕಂದರೆ ಅದು ಭರವಸೆ ಕೊಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಎಲ್ಲ ಕೇಂದ್ರ ಸಂಘದ ಪದಾಧಿಕಾರಿಗಳು ಜಿಲ್ಲಾ ಅಧ್ಯಕ್ಷರು ಹಾಗೂ ಎಲ್ಲ ನಮ್ಮ ತಾಲೂಕು ಮಟ್ಟದ ಎಲ್ಲ ಪದಾಧಿಕಾರಿ ಕರೆದು ಮುಂದಿನ ರೂಪುರೇಷೆಗಳನ್ನು ನಾವು ಮಾಡಿ ಮುಂದೆ ಏನು ಮಾಡಬೇಕು ಈ ಸಮಸ್ಯೆಗಳನ್ನು ನಾವು ಬಗೆಹರಿಸದೇ ಹೋದರೆ ಅಂತೇಳಿ ನಾವು ಚರ್ಚೆ ಮಾಡಿದ್ದೀವಿ ಎಲ್ಲ ನಮ್ಮ ಪದಾಧಿಕಾರಿ ಜೊತೆ. ನಮ್ಮ ಒಂದು ವಿಶ್ವಾಸ ಏನಿದೆ, ಇವತ್ತಿನ ಮಾನ್ಯ ಆರೋಗ್ಯ ಸಚಿವರು ಏನು ಭರವಸೆ ಕೊಟ್ಟಾರೆ ನಾಳೆ ನಮ್ಮ ಸಭೆಯಲ್ಲಿ ನಮ್ಮ ಈ ಎರಡು ಮೂರು ಬೇಡಿಕೆಗಳು ಈಡೇರ್ತೇವೆ ಅಂತ ನಮಗೆ ಆತ್ಮವಿಶ್ವಾಸದ ಆ ಒಂದು ವಿಶ್ವಾಸದಿಂದ ನಾವು ಇವತ್ತು ಭೇಟಿಯಾಗಿ ನಮ್ಮ ಒಂದು ಹುಮ್ಮಸ್ಸನ್ನು ಹೋಗ್ತಾ ಇದ್ದೀವಿ. ಆದರೆ ಮುಂದಿನ ದಿನಗಳಲ್ಲಿ ಎಲ್ಲ ನಮ್ಮ ಬೇಡಿಕೆ ಇನ್ನೂ ಅನೇಕ ಬೇಡಿಕೆಗಳು ಇದಾವೆ. ಯಾಕಂದರೆ 2005ರಲ್ಲಿ ಆಶಾ ಕಾರ್ಯಕರ್ತರು ಬಂದರು, ಆದರೆ ಅದೇ ಸರ್ಕಾರ ಮಟ್ಟದಲ್ಲಿ ಆಶಾ ಕಾರ್ಯಕರ್ತರು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಸಾಂಕ್ರಾಮಿಕ ರೋಗಗಳು ಯಾವುದೇ ತಡೆಗಟ್ಟುವಲ್ಲಿ ಬಹುಮುಖ್ಯ ಪಾತ್ರ ಇರೋದು ನಮ್ಮ ಆರೋಗ್ಯ ಸಹಾಯಕರು. ಹಳ್ಳಿ ಹಳ್ಳಿಗೆ ಮನೆ ಮನೆಗೆ ಭೇಟಿ, ಬಿಸಿಲು ಮಳೆ ಏನೂ ಅನ್ನಲ್ಲದ ನಾವು ಕಾರ್ಯನಿರ್ವಹಿಸ್ತಿದ್ದೀವಿ. ಕೊರೋನಾದಲ್ಲಿ ಇಂಥ ಮಹಾಮಾರಿಯನ್ನು ಕೊರೋನಾದಲ್ಲಿ ನಾವು ಕಾರ್ಯನಿರ್ವಹಿಸುತ್ತಿದ್ದೇವೆ. ಚೆಕ್ಪೋಸ್ಟು, ನ್ಯಾಷನಲ್ ಹೈವೇದಲ್ಲಿ ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್ನು, ಇನ್ನೂ ಅನೇಕ ಕಡೆಯಲ್ಲಿ ರಾತ್ರಿ ಹಗಲು 24 ತಾಸು ನಾವು ಎಲ್ಲ ನಮ್ಮ ಆರೋಗ್ಯ ಸಹಾಯಕರು ಕಾರ್ಯನಿರ್ವಹಿಸ್ತಿದ್ರು. ಕೆಲವು ಹಿತಾಸಕ್ತಿಗಳಲ್ಲಿ ಕೆಲವು ಜನ ಏನಂತಾರೆ, ಕೆಲವು ಮಾಧ್ಯಮಗಳಲ್ಲಿ ತಾವು ತಪ್ಪು ತಿಳ್ಕೊಬೇಡ್ರಿ ದಯವಿಟ್ಟು, ಅದು ಬೇರೆ ಬೇರೆಯಿಂದ ಕೇಳಿರ್ಬೇಕು. ಅಧಿಕಾರಿಗಳಾಗಲಿ ಕೆಲವೊಂದು ಜನಪ್ರತಿನಿಧಿಗಳು, ಆಶಾ ಕಾರ್ಯಕರ್ತರು, ಅಂಗನವಾಡಿ, ನಮಗೇನು ಅವ್ರ ಕೆಲಸ ನೀವು ಕರ್ತವ್ಯ ನಿರ್ವಹಿಸಿಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಆದರೆ ಪ್ರಂಟವಾಗಿ ನಾವು ಕೆಲಸ ಮಾಡೋದು ಮುಂದಾಳತ್ತು ವಹಿಸಿ ನಾವು ಆರೋಗ್ಯದ ಬುನಾದಿ ಅಂತ ನಾವು ಈಗ ನಮ್ಮ ಗೆಳೆಯರು ಹೇಳಿದಿರಲ್ಲ, ಅದೇ ಪ್ರಕಾರ ನಾವು ಕಾರ್ಯನಿರ್ವಹಿಸ್ತಿದ್ವು. ಆದರೆ ನಮ್ಮದು ಅದ್ರ ಬಗ್ಗೆ ಸರ್ಕಾರ ಗಮನಕ್ಕೆ ತಗೋತಾ ಇಲ್ಲ, ನಾವು ಕಾರ್ಯನಿರ್ವಹಿಸೇ ಇಲ್ಲ ಅಂತ ಅನ್ನೋ ಒಂದು ಮಟ್ಟಿಗೆ ನಾವು ಹೋಗ್ತಾರೆ. ಆದರೆ ಮೇನ್ ಪಾತ್ರ ಇರೋದು ನಮ್ಮ ಆರೋಗ್ಯ ಸಹಾಯಕರದು, ನಮ್ಮ ಮಹಿಳಾ ಮತ್ತು ಪುರುಷರು. ಕೆಲವೊಂದು ಉದಾಹರಣೆ ನಿಮ್ಗೆ ಕೊಡ್ತಾ ಇದ್ದೀನಿ. ಹೋದ ತಿಂಗಳು ಮಾರ್ಚಿನಲ್ಲಿ ನಮ್ಮ ನಿರ್ದೇಶಕರು ಒಂದು ಆದೇಶ ಮಾಡಿದರು, ಕೆಲವೊಂದು ನಮ್ಮ ಮಹಿಳಾ ಸಿಬ್ಬಂದಿಗೆ, ಗರ್ಭಿಣಿಯರಿಗೆ ಹಾಗೂ 1 ವರ್ಷದ ಒಳಗೆ ನಮ್ಮ ಮಗು ಇದ್ದರೆ ಹಾಗೂ ಕೆಲವೊಂದು ಮಾರಣಾಂತಿಕ ಕಾಯಿಲೆಗಳು ಯಾವುದೇ ಇದ್ದರೆ ಈ ಕೋವಿಡ್ನಲ್ಲಿ ಅದನ್ನು ರಿಯಾಯಿತಿ ಕೊಡಬೇಕಂತ ನಿರ್ದೇಶಕರು ಆದೇಶ ಮಾಡಿದ್ರು. ಕೆಲವೊಂದು ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅದರ ಬಗ್ಗೆ ಕೇರೇ ಮಾಡಿಲ್ಲ. ಯಾಕಂದರೆ ಅವರಿಗೆಲ್ಲ ಹೈ ರಿಸ್ಕ್ ಅದ, ಗರ್ಭಿಣಿಯರಿಗೂ ಮಗು, ಚಿಕ್ಕ ಮಗು ಇದ್ದರೆ ಅವ್ರ ಮನೆಯಲ್ಲಿ ಇಂಥ ಕೋವಿಡ್ನಲ್ಲಿ ಕೆಲಸ ನಿರ್ವಹಿಸಿದ್ರೆ ತೊಂದರೆ ಅಂತ ಅವ್ರಿಗೆ ಕೇಂದ್ರ ಸ್ಥಾನದಲ್ಲಿ ಕಾರ್ಯನಿರ್ವಹಿಸಲು ಅಂತ ಆದೇಶಿಸಿ ಮಾಡಿದ್ರು. ಅದಕ್ಕೆ ಕೆಲವು ಜಿಲ್ಲಾ ಮಟ್ಟ ಅಧಿಕಾರಿ DHOಗಳು ಯಾರು ಕೆಲವು ಜಿಲ್ಲೆಯಲ್ಲಿ ಮಾಡ್ತಾಯಿದ್ರೆ ಕೆಲವು ಜಿಲ್ಲೆಗೆ ಅದನ್ನು ಕೇರ್ ಮಾಡ್ತಾ ಇಲ್ಲ, ಹಾಗೆ ಅವರಿಗೆ ಕೋವಿಡ್ ಕೆಲಸ ನಿರ್ವಹಿಸಲಿಕ್ಕೆ ಸೂಚಿಸ್ತಾ ಇದ್ದಾರೆ. ಇದು ಹೆಂಗೆ ಮೇಲಿನ ಅಧಿಕಾರಿಗಳು ಕಾರ್ಯನಿರ್ವಹಿಸಿದ್ರು, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಅದ್ರ ಬಗ್ಗೆ ಗಮನಿಸ್ತಾ ಇಲ್ಲ ಅಂದರೆ ಇದು ವಿಪರ್ಯಾಸ ಸಂಗತಿ. ಅದಕ್ಕೆ ದಯವಿಟ್ಟು ಹಿಂಗಿಲ್ಲ, ಅನೇಕ ಸಂಘ ನಮ್ಮ ಸಂಘದ ಬಗ್ಗೆ ಇನ್ನೂ ಅನೇಕ ಇದನ್ನು ಬೇಡಿಕೆಗಳಿದ್ದಾವೆ. ಅದಕ್ಕೆ ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ಇವು ಅಂತೂ ಬಗೆಹರಿಸುವಂಥ ನಮ್ಮ ಮಾನ್ಯ ಸಚಿವರು ಹೇಳಿದ್ದಾರೆ. ಅದಕ್ಕೆ ಆತ್ಮವಿಶ್ವಾಸದ ಮುಂದಿನ ದಿನಗಳಲ್ಲಿ ಯಾವ ಬಗೆಹರಿಲ್ಲ ಅಂದರೆ ಮುಂದೆ ರೂಪರಿಸಿದ್ದಲ್ಲಿ ಮುಂದಿನ ಕ್ರಮ ತಗೋತೇವೆ ಅಂತ ಹೇಳಿ ಈ ಮೂಲ ಮಾಧ್ಯಮದ ಮುಖಾಂತರ ತಾವೆಲ್ಲರೂ ಇದು ಮಾಡಬೇಕಂತ ಮಾಧ್ಯಮಗಳಲ್ಲಿ ತಾವು ಪ್ರಚಾರ ಮಾಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೋತಾರೆ. ಬಳ್ಳಾರಿ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಒತ್ತಿ.